ಸೊ ಟ್ರೇಡ್ ಫೇಲ್ಯೂರ್ ಬಂದು ನೆಕ್ಸ್ಟ್ ಟಾಪಿಕ್ ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ. ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ ಅಂದರೆ ಅದನ್ನು ನಾವು ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟಲ್ಲಿ ನಾವು ಕೊಟ್ಟಿರುವಂತಹ ಇನ್ಪುಟನ್ನು ತಗೊಂಡು ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ, ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತದೆ. ಸೊ ಇದರಲ್ಲಿ ಬಂದು ಟೋಟಲ್ ಸೆವೆನ್ ಸೆಗ್ಮೆಂಟ್ ಸೆಗ್ಮೆಂಟ್ಸ್ ಇರುತ್ತೆ. ಬಟ್ ಯೂಶ್ವಲಿ ನಾವು ಕೊಟ್ಟಿರುವಂಥ ಡಿಜಿಟಲ್ ಇದರಲ್ಲಿ ಡಿಜಿಟಲ್ ಇಕ್ವಿಪ್ಮೆಂಟ್ಸಲ್ಲಿ ಡೈರೆಕ್ಟಾಗಿ ನಾವು ಕೊಟ್ಟಿರುವಂತಹ ಡೆಸಿಮಲ್ ಇನ್ಪುಟನ್ನು ಈ ರೀತಿ ಔಟ್ಪುಟಲ್ಲಿ ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ ಆಗಿ ಡಿಸ್ಪ್ಲೇ ಮಾಡಲ್ಲ. ಸೊ ಫಸ್ಟ್ ಅದನ್ನು ಬಿ ಸಿ ಡಿಗೆ ಫೋರ್ ಬಿಟ್ ಬಿ ಸಿ ಡಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ನಾವು ಕೊಟ್ಟಿರುವಂತಹ ಡೆಸಿಮಲ್ ಇನ್ಪುಟನ್ನು ಈ ಫೋರ್ ಬಿಟ್ ಬಿ ಸಿ ಡಿಗೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದರಿಂದ ಡಿಕೋಡರ್ ಐ ಸಿಗಳನ್ನು ಯೂಸ್ ಮಾಡಿ ಡಿಕೋಡರ್ ಐ ಸಿ 7446 ಅಥವಾ 7447 ಈ ಎರಡು ಐ ಸಿಗಳನ್ನು ಯೂಸ್ ಮಾಡಿಕೊಂಡು ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇಗೆ ಕನ್ವರ್ಟ್ ಮಾಡಿಕೊಂಡು ನಮಗೆ ಔಟ್ಪುಟನ್ನು ಡಿಸ್ಪ್ಲೇ ಮಾಡುತ್ತೆ. ಅದು ಡಿಜಿಟಲ್ ಇಕ್ವಿಪ್ಮೆಂಟ್ಗಳಲ್ಲಿ. ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೇವೆ ಅಂತಂದರೆ, ಸೊ ಸಿಂಪಲ್ಲಾಗಿ ನಾವು ಏನು ಇನ್ಪುಟ್ ಕೊಟ್ಟಿದ್ದೀವಿ ಅದಕ್ಕೆ ತಕ್ಕಂಥ ಔಟ್ಪುಟ್ ಬಂದಿದೆಯೋ ಇಲ್ಲ ಕಾಣೋ ಥರ ನಮಗೆ ಡಿಸ್ಪ್ಲೇ ಮಾಡುತ್ತೀವಿ. ಇದನ್ನು ನಾವು ಎಲ್ ಸಿ ಡಿ ಅಥವಾ ಎಲ್ ಇ ಡಿ ಬೇಸ್ಡ್ ಯೂನಿಟ್ ಅಂತಲೂ ಕರಿತೀವಿ. ಸೊ ಈ ಒಂದೊಂದು ಸೆಗ್ಮೆಂಟ್ ಈ ಒಂದೊಂದು ಏನಿದೆ ಅಂದರೆ ಈ ಒಂದೊಂದು ಒಂದೊಂದು ಎಲ್ ಇ ಡಿ ಇದ್ದ ಹಾಗೆ ಎಲ್ ಇ ಡಿ ಅಥವಾ ಎಲ್ ಸಿ ಡಿ ಯೂನಿಟನ್ನು ಹಾಕಿರ್ತಾರೆ. ಸೊ ಒಂದೊಂದು ಒಂದು ಯೂನಿಟ್ ಅಂತ ಕರಿತೀವಿ. ಈ ರೀತಿ ಸೆವೆನ್ ಯೂನಿಟ್ಸು ಇದರಲ್ಲಿ ಇರುತ್ತೆ ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ. ಅದರ ಸಲುವಾಗಿ ಇದನ್ನು ನಾವು ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ಇದನ್ನು ಡಿಕೇಡ್ ಕೌಂಟರ್ ಅಂತಲೂ ಕರಿಬೋದು. ಯಾಕಂದರೆ 0 to 9 ನಂಬರ್ಗಳನ್ನು ಇದರಲ್ಲಿ 0 to 9 ಡೆಸಿಮಲ್ ನಂಬರ್ಗಳನ್ನು ಇದರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್, ಇದರಲ್ಲಿ ಒಂದು ಎಕ್ಸ್ಟ್ರಾ ಔಟ್ಪುಟ್ ಡಿಸ್ಪ್ಲೇ ಮಾಡಬೇಕು ಒಂದು ಎಕ್ಸ್ಟ್ರಾ ಎಲ್ ಇ ಡಿ ಅಥವಾ ಎಲ್ ಸಿ ಡಿನೂ ಇಟ್ಟಿರ್ತಾರೆ. ಸೊ ದಟ್ ಅದನ್ನು ಯಾಕೆ ಇಟ್ಟಿರ್ತಾರೆ ಅಂತಂದರೆ ಒಂದು ಡೆಸಿಮಲ್ ಪಾಯಿಂಟ್ ಏನಿರುತ್ತೆ ಆ ಪಾಯಿಂಟನ್ನು ಇಡೋದು ತೋರಿಸೋದು ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಎಲ್ ಇ ಡಿ ಹಾಕಿರ್ತಾರೆ. ಅದಕ್ಕಾಗಿ ಇದಕ್ಕೆ ಕಂಪ್ಲೀಟ್ 0 to 9 ತನಕ ನಂಬರ್ಸ್ ಡಿಸ್ಪ್ಲೇ ಮಾಡೋದಕ್ಕೆ ಎಷ್ಟು ಬೇಕು ಅಂತಂದರೆ 8 into 8 64. ಎಲ್ ಇ ಡಿ ಅಥವಾ ಎಲ್ ಸಿ ಡಿ ಯೂನಿಟ್ಗಳು ಬೇಕಾಗ್ತವೆ. ಸೊ ಒಂದೊಂದಕ್ಕೂ 8 ಬೇಕಾಗ್ತವೆ. ಇದು 7 and 1 ಡಿಸ್ಪ್ಲೇ ಯು ಡೆಸಿಮಲ್ ಪಾಯಿಂಟ್ ಡಿಸ್ಪ್ಲೇ ಮಾಡೋದಕ್ಕೆ ಇಡುವಂಥದ್ದು. ಸೊ ಇದರಲ್ಲಿ ಬಂದು ನಾವು ನಮ್ಮ ಔಟ್ಪುಟ್ ಬರೋದು ಯಾವ ರೀತಿ ಬರುತ್ತೆ, 0 ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ, 1 ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅನ್ನೋದು ನೋಡಬೇಕಾದ್ರೆ, ಸೊ 0 ಬಂದು 0ಗೆ ಇಲ್ಲಿಂದ ಈ ಕಂಪ್ಲೀಟ್ ಏನಿದೆ ಇದಿಷ್ಟು ಆ್ಯಕ್ಟಿವೇಟ್ ಆಗಿರುತ್ತೆ. ಜಿ ಪಾತ್ ಏನಿದೆ ಇದು ಆ್ಯಕ್ಟಿವೇಟ್ ಆಗಲ್ಲ 0 ಡಿಸ್ಪ್ಲೇ ಮಾಡೋದಕ್ಕೆ. ಸೊ ಈ ರೀತಿ ಎ ಬಿ ಸಿ ಡಿ ಇ ಎಫ್ ನಾವು ಡೆಸಿಮಲ್ ಇನ್ಪುಟ್ 0 ಕೊಟ್ಟಿದ್ದಾವಾಗ ಔಟ್ಪುಟ್ಟಲ್ಲಿ ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇಯಲ್ಲಿ ಔಟ್ಪುಟ್ಟಲ್ಲಿ ಎ ಟು ಎಫ್ ತನಕ ಏನು ಸೆಗ್ಮೆಂಟ್ಸ್ ಇದ್ದಾವೆ ಎಲ್ಲ ಆ್ಯಕ್ಟಿವೇಟ್ ಆಗಿರುತ್ತೆ, ಆ್ಯಂಡ್ ಜಿ ಸೆಗ್ಮೆಂಟ್ ಆ್ಯಕ್ಟಿವೇಟ್ ಆಗಿರಲ್ಲ. ಸೊ ಅದು ಬಂದು 0 ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ 1 ನಾವು ನೋಡಬೇಕಂದ್ರೆ ಓನ್ಲಿ ಎಫ್ ಮತ್ತು ಇ ಇವು ಎರಡು ಏನಿದ್ದಾವೆ ಆ್ಯಕ್ಟಿವೇಟ್ ಆಗಿರ್ತವೆ, ಉಳಿದಿರೋ ಎಲ್ಲ ಸೆಗ್ಮೆಂಟ್ಗಳನ್ನು ಆ್ಯಕ್ಟಿವೇಟ್ ಆಗಲ್ಲ. ಸೊ 2 ಬಂದು ಎ ಬಿ ಡಿ ಇ ಜಿ, ಸೊ ಈ ಶೇಪಲ್ಲಿ 2 ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಾವು ಇದೇ ಪ್ರಕಾರ ನಾವು ಇದನ್ನ ಟ್ರೂತ್ ಟೇಬಲ್ನು ಹಾಕ್ಕೋಬೋದು. ಸೊ ಯಾವ ರೀತಿ ಅಂತಂದರೆ ಡೆಸಿಮಲ್ ಇನ್ಪುಟ್ ಅಂತ ಕರಿತೀವಿ ಆ್ಯಂಡ್ ಸೆವೆನ್ ಸೆಗ್ಮೆಂಟ್ ಔಟ್ಪುಟ್ ಅಂತ ನಾವು ಒಂದು ಟ್ರೂತ್ ಟೇಬಲನ್ನು ಹಾಕ್ಕೊಂಡಿದ್ದಾವಾಗ 0 to 9 ನಂಬರ್ಸನ್ನು ನಾವು ತಗೊಂಡಿದ್ದಾವಾಗ ಇಲ್ಲಿ ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇಲಿ ನಾವು ಯಾವಾಗಲೂ ಜಿಯಿಂದ ಡೌನ್ ಕೌಂಟರ್ಸ್ ಹಾಕೋಬೇಕು. ಜಿ ಹೆಚ್ ಎಫ್ ಇ ಡಿ ಸಿ ಪಿ ಎ ಈ ರೀತಿ ಹಾಕ್ಕೊಂಡಿದ್ದಾವಾಗ ನಾವು, ಸೊ ನಮಗೆ 0 ಡೆಸಿಮಲ್ ಇನ್ಪುಟ್ ಕೊಟ್ಟಿದ್ದಾವಾಗ ಯಾವ್ಯಾವ ಆಕ್ಟಿವೇಟ್ ಆಗಿರ್ತವೆ ಅಲ್ಲಿ ಮಾತ್ರ ನಾವು 1 ಹಾಕೋಬೇಕು. ಅಂದರೆ 0 ಜಿ ಬಂದು ಆಕ್ಟಿವೇಟ್ ಆಗಿರಲ್ಲ ಇದಕ್ಕೆ 0 ಹಾಕ್ಕೊಂಡಿವಿ, ಉಳಿದಿರೋ ಎಲ್ಲನೂ 0 ಅಲ್ಲಿ ಎಯಿಂದ ಹಿಡಿದು ಎಫ್ ತನಕ ಎಲ್ಲ ಸೆಗ್ಮೆಂಟ್ಸೂ ಆಕ್ಟಿವೇಟ್ ಆಗಿರುತ್ತೆ. ಅದಕ್ಕಾಗಿ ನಾವು
ದುಡ್ಡನ್ನೆಲ್ಲ ಬಂದಂತ ಹಾಕೋಬಹುದು ಸೊ ಇದೇ ತರ ನಾವು ಟೇಬಲ್ನ ರೆಡಿ ಮಾಡ್ಕೋಬಹುದು ಸೊ ಯಾವ ಯಾವ ಡೆಸಿಮಲ್ ನಂಬರ್ ಗೆ ಔಟ್ಪುಟ್ ಅಲ್ಲಿ ಯಾವ ಯಾವದು ಆಕ್ಟಿವೇಟ್ ಆಗಿರುತ್ತೆ ಅದಕ್ಕೆ ತಕ್ಕಂತೆ ನಾವು ವಿ ಕ್ಯಾನ್ ಒಂದು ಟೇಬಲ್ನ ಹಾಕೋಬಹುದು